ಅಕ್ಕ, ನೀವು ಹೇಳಿದ್ರಲ್ಲ ಆರು ತಿಂಗಳಿಂದ ಯಾರ್ಯಾರು ರೈತರು ಸತ್ತಿದಾರೋ ಅವ್ರ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡು ಅಂತ ಮಾಡಿದ್ದೀನಿ. ಏನಾದರೂ ಹೊಸ ವಿಷಯ? ಹಾಂ, ಕಳೆದ ಆರು ತಿಂಗಳಿಂದ ಸತ್ತ 9 ಜನನೂ ಶಂಕರನ ತೊಗೊಂಡಿದ್ರಲ್ಲ ಈ ಸಿಮ್ಮು, ಅವರು ಅದನ್ನೇ ತೊಗೊಂಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಯಾರು ನಿಜವಾಗ್ಲೂ ಇನ್ಶೂರೆನ್ಸ್ ಮಾಡಿಸಿದಾರೋ ಆ ರೈತರು ಸತ್ತಿಲ್ಲ, ಯಾರು ಈ ಸಿಮ್ ಕಾರ್ಡ್ ತೊಗೊಂಡಿದ್ದಾರೋ ಆ ರೈತರು ಸತ್ತಿದ್ದಾರೆ. ಬಡ ರೈತರ ಸಾವು, ಆರು ತಿಂಗಳಲ್ಲಿ ಗ್ಯಾಪ್ ಕೊಟ್ಟು ಕೊಟ್ಟು ಮಾಡಿರೋ 9 ಕೊಲೆಗಳು, ಸತ್ತಿರೋರೆಲ್ಲ ಈ ಸಿಮ್ ತಗೊಂಡಿರೋ ರೈತರು. ಈ ಸಿಮ್ಮಿಗೂ ರೈತರ ಸಾವಿಗೂ ಏನಾದರೂ ಸಂಬಂಧ ಇರ್ಬೋದಾ? ಅಜಯ್, ಹೆಸರೇ ಕೇಳ್ದಿರೋ ನೆಟ್ವರ್ಕ್ ಇದು. ಅಜಯ್, ತುಂಬ ಜನ ಯೂಸ್ ಮಾಡ್ತಿರೋ ರಿನೌನ್ ನೆಟ್ವರ್ಕ್ ಸಿಮ್ ಇದು, ಅದ್ರ ಮೇಲೆ ಹೆಸರೇ ಕೇಳ್ದಿರೋ ಲೇಬಲ್ ಹಾಕಿದ್ದಾರೆ. ಅಲ್ಲಿಗೆ ಈ ಸಿಮ್ ಕಾರ್ಡ್ ಮಾಡಿದವ್ರಿಗೂ ರೈತರ ಸಾವಿಗೂ 100% ಸಂಬಂಧ ಇದೆ. ವಾಸುದೇವಪುರ ರೈತರಿಗೆ ಈ ಸಿಮ್ ಕಾರ್ಡ್ ಕೊಟ್ಟಿದ್ದು ರಂಗಸ್ವಾಮಿ ಅನ್ನೋ ವ್ಯಕ್ತಿ ಅಂತ ವಿನಾಯಕ ಹೇಳಿದ್ದು. ಆದರೆ ಇಂಥ ದೊಡ್ಡ ಕ್ರೈಮು ಒಬ್ಬ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ಒಂದು ದೊಡ್ಡ ನೆಟ್ವರ್ಕೇ ಇರಬೇಕು. ಆ ನೆಟ್ವರ್ಕ್ನ ರೀಚ್ ಮಾಡೋಕ್ಕೆ ನಮ್ಮ ಮೊದಲನೇ ಕನೆಕ್ಷನ್ ರಂಗಸ್ವಾಮಿ.